ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲಿ ದೇವರನ್ನು ಸ್ತುತಿಸಿ ದೇವರನ್ನು ಕೊಂಡಾಡುವ ಹಾಗೆ ದೇವರಿಗೆ ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಮ್ಮೊಂದಿಗೆ ಸೇರಿ ಆರಾಧನೆ ಮಾಡುವಂತ ಎಲ್ಲರನ್ನೂ ಯೇಸುವಿನ ನಾಮದಲ್ಲಿ ಆಹ್ವಾನಿಸ್ತೇನೆ. ನಾವು ಆರಾಧಿಸುವುದಕ್ಕಿಂತ ಮುಂಚಿತವಾಗಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ಈ ದಿನದಲ್ಲಿ ನಿನ್ನನ್ನು ಆರಾಧಿಸುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯ ಹೇಳುವ ಪ್ರಕಾರ ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ನನ್ನ ಆತ್ಮದಿಂದಲೇ ಎಂಬುದಾಗಿ ಹೇಳಿದಂತೆ ಈ ದಿನದಲ್ಲಿ ನಿನ್ನನ್ನು ಆರಾಧಿಸುವಂಥ ಎಲ್ಲ ಮಕ್ಕಳಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆ ತುಂಬಿಕೊಳ್ಳಲಿ ಅಪ್ಪ. ಆರಾಧಿಸುವಂಥ ಎಲ್ಲ ಮನೆಗಳಲ್ಲಿ ಕರ್ತನೆ ನಿನ್ನ ಸಾನ್ನಿಧ್ಯ ಇರಲಿಂದ ನಾನು ಪ್ರಾರ್ಥಿಸ್ತೀನಪ್ಪ. ಸಮಾಧಾನ ಕೊಟ್ಟು ನಡೆಸು ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನ ಕೃಪೆ, ಕರ್ತನ ದಯೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ನೆಲೆಯಾಗಿರುವಂತದ್ದಾಗಿದೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಉಸ್
Grupe, grupe,
ಮನಸ್ಸಿನಲ್ಲೆಲ್ಲರೂ ಸೇರಿರೋಣವ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನಾವು ಬದುಕಿ ಉಳಿದಿರುವುದು ಆತನ ಕೃಪೆ ಆತನ ಕರುಣೆ ಮಾತ್ರವೇ ಪ್ರಿಯರೇ. ಕರ್ತನು ತಾನೇ ತನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಬಚ್ಚಿಟ್ಟು ಯಾವ ಕೇಡು ಉಂಟಾಗದಂತೆ, ಯಾವ ಅಪಾಯವೂ ಸಂಭವಿಸದ ಹಾಗೆ, ಯಾವ ವ್ಯಾಧಿಗಳು ನಮ್ಮ ಹತ್ತಿರಕ್ಕೂ ಬಾರದ ಹಾಗೆ ಆತನನ್ನು ರಕ್ಷಕನಾಗಿ ಮಾಡಿಕೊಂಡಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಆತನು ಸುರಕ್ಷತೆಯನ್ನು ಭದ್ರತೆಯನ್ನು ಒಂದು ಕಾಪಾಡುವಿಕೆಯನ್ನು ಕೊಡುವಂತವನಾಗಿದ್ದಾನೆ. ತನ್ನನ್ನು ಮೊರೆ ಹೊಕ್ಕುವವರನ್ನು ಬಲ್ಲನು ಎಂಬುದಾಗಿ ಸತ್ಯವೇದವೇ ಹೇಳ್ತದೆ. ಪ್ರೇರೇ ನಮ್ಮ ದೇವರು ಅದ್ಭುತನು, ಆಲೋಚನಾ ಕರ್ತನು, ಆತನ ಹಾಗೆ ಯಾರೂ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆದ್ದರಿಂದ ದೇವರ ಸಮ್ಮುಖದಲ್ಲಿ ಹೇಳೋಣವ, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ ಎಂಬುದಾಗಿ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. Hallelujah, hallelujah. Image stotra, image stotra, image stotra. Ninnante yarilla, nina horatu devarilla, nine nanagella, nanagyava bayavilla. Ellare helanava, ninnante yarilla, nina horatu devarilla, nine nanagella, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೆ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೆ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲುಯಾ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಎಲ್ಲರೂ ಹೇಳೋಣವ, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಓ ಕೃಪಾ ಪೂರ್ಣನೇ, ಮನ ಮರಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಓ ಕೃಪಾ ಪೂರ್ಣನೇ, ಮನ ಮರಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಹಾಲೆಲುಯಾ, ಎಲ್ಲರೂ ಸೇರಿ ಹೇಳೋಣವ, ಕರ್ತನೇ ನಿನಗೆ ಸ್ತೋತ್ರಪ್ಪ. ಹಾಲೆಲುಯಾ, ಹೌದು ಸ್ವಾಮಿ, ಹಾಲೆಲುಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಾಲೆಲುಯಾ, ಹಾ
ಬೆಳಗೆಲ್ಲಾ ನಮಗೆ ಯಾವ ಭಯವಿಲ್ಲ, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನಮಗೆಲ್ಲ, ನಮಗೆ ಯಾವ ಭಯವಿಲ್ಲ, ನೀನೇ ನಮಗೆಲ್ಲ, ನೀನೇ ನಮಗೆಲ್ಲ, ನಮಗೆ ಯಾವ ಭಯವಿಲ್ಲ. ಎಲ್ಲರೂ ಹೇಳೋಣ, ವಾಹ, ನೀನೇ ನಮಗೆಲ್ಲ. ಅರಿಕೆ ಮಾಡೋಣ, ಬಾಯಿಗಳನ್ನು ತೆರೆದು. ಭಯವಿಲ್ಲ ಯೇಸುವೇ, ನೀನೇ ನಮಗೆಲ್ಲ, ನಮಗೆ ಯಾವ ಭಯವಿಲ್ಲ, ನಿನ್ನಂತ ಯಾರಿಲ್ಲ, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನಮಗೆಲ್ಲ, ನಮಗೆ ಯಾವ ಭಯವಿಲ್ಲ. ಹೌದು ಸ್ವಾಮಿ, ನೀನೇ ನನಗೆಲ್ಲ, ನಮಗೆ ಯಾವ ಭಯವಿಲ್ಲ. ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಎತ್ತಿಯಲ್ಲೋಣಪ್ಪ. ನೀನು ಕೃಪೆಯುಳ್ಳವರಿಗೆ ಕೃಪಾವಂತನಾಗಿದೆಯಪ್ಪ. ನಿನ್ನ ಕೃಪೆ ಸದಾ ಕಾಲವೂ ಇರುವಂತದ್ದು ಸ್ವಾಮಿ, ನಿನ್ನ ಕೃಪೆ ಶಾಶ್ವತವಾದದ್ದು ಸ್ವಾಮಿ. ಆ ಕೃಪೆಯಿಂದಲೇ ದೇವರೇ ಈ ದಿನದಲ್ಲಿ ನಾವಿಲ್ಲಿದ್ದೇವೆ ಸ್ವಾಮಿ. ಎಂದೆಂದಿಗೂ ಮಾರ್ಪಡದಂತ ನಿನ್ನ ಪ್ರೀತಿ, ಎಂದೆಂದಿಗೂ ಮಾರ್ಪಡದಂತ ನಿನ್ನ ಕೃಪೆ ನಮ್ಮ ಜೀವಿತ ಕಾಲವೆಲ್ಲ ದೇವರೇ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುತ್ತಿರುವುದು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಆ ವಾಕ್ಯದ ಪ್ರಕಾರವಾಗಿ ಅಪ್ಪ ನಮಗೆ ಬೇಕಾಗಿರುವ ಎಲ್ಲಾ ಕಾರ್ಯಗಳನ್ನು ನೀನು ಅನುಗ್ರಹಿಸುವಂತ ದೇವರು, ಮರಣ ಜಯಿಸಿದಂತ ದೇವರು ನೀನು ಸ್ವಾಮಿ, ಪುನರುತ್ಥಾನವು ಜೀವವು ಆಗಿರುವಂತ ದೇವರು ನೀನಪ್ಪ. ನಿನ್ನ ಕೃಪೆಯಿಂದಲೇ ಸ್ವಾಮಿ ನಮ್ಮ ಜೊತೆಗಾರನಾಗಿದ್ದು ಇಮ್ಮಾನುವೇಲನಾಗಿ ನಮ್ಮನ್ನು ಕಾಯುತ್ತಿರುವಂತ ದೇವ ನೀನು ಸ್ವಾಮಿ. ಆದ್ದರಿಂದ ಒಂದು ಮತ್ತೊಂದು ಸಾರಿ ಹೇಳೋಣವ. ಓ ಕೃಪಾ ಪೂರ್ಣನೆ ಮನ ಮರಗುವಾತನೆ ನನ್ನ ಜೊತೆ ಕಾರನೆ ಇಮ್ಮಾನುವೇಲನೆ. ಎಲ್ಲ ನನ್ನೊಂದಿಗೆ ಸೇರಿ ಹೇಳ್ರಿ. ಓ ಕೃಪಾ ಪೂರ್ಣನೆ ಮನ ಮರಗುವಾತನೆ ನನ್ನ ಜೊತೆಗಾರನೆ ಇಮ್ಮಾನುವೇಲನೆ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಮನಸ್ಸಿನ ಅಂತರಾಳದಿಂದ ಹೇಳೋಣವ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನಮಗೆಲ್ಲ, ನಮಗೆ ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನಮಗೆಲ್ಲ, ನಮಗೆ ಯಾವ ಭಯವಿಲ್ಲ. ದೇವರು ನಮಗೆ ಕೊಟ್ಟಿರುವಂತಹ ಆತ್ಮವು ಬಲ ಪ್ರೀತಿ ಶಿಕ್ಷಣದ ಆತ್ಮ. ಪ್ರಿಯರೇ, ದೇವರ ಆತ್ಮನು ತಾನೇ ನಮ್ಮ ಜೀವಿತ ಕಾಲವೆಲ್ಲ ನಮ್ಮೊಂದಿಗಿದ್ದು ಆತನ ನಡೆಸುವಂತವನಾಗಿದ್ದಾನೆ. ಸಮಾಧಾನದ ಪ್ರಭುವಾಗಿ ಎಲ್ಲಾ ವೇಳೆಯಲ್ಲಿ ಎಲ್ಲಾ ಕ್ಷಣಗಳಲ್ಲಿ ನಮ್ಮ ಜೊತೆಗಾರನಾಗಿದ್ದು ನಮಗೆ ಎದುರಾಗಿ ಬರುವಂತ ಎಲ್ಲ ಹೋರಾಟಗಳನ್ನು ಜಯಿಸಿ ನಿಲ್ಲುವಂತ ಕೃಪೆಯನ್ನು ಕೊಡ್ತಾ ಸೈತ ನಮ್ಮ ಕಾಲ ಕೆಳಗಾಕಿ ತುಳಿಸಿ ದೇವರು ತನ್ನ ಬಲದ ಆತ್ಮ ಶಿಕ್ಷಣದ ಆತ್ಮನು ಕೊಟ್ಟು ಆತನನ್ನು ಮುನ್ಸಾಗಿಸುವಂತಹ ದೇವರಾಗಿದ್ದಾನೆ. ಆದ್ದರಿಂದ ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ಕಣ್ಣುಗಳನ್ನು ಮುಚ್ಚಿ ದೇವರ ಮುಂದೆ ಹೇಳೋಣಪ್ಪ. ಸಮಾಧಾನ ಬಲಿಯೇ ದಾವೀದನ ಚಿಗುರೇ ಜ್ಞಾನ ಅರಿವು ಬಲ ಕೊಡುವ ದೇವರಾತ್ಮನೇ ಸಮಾಧಾನ ಬಲಿಯೇ ದಾವಿ
ಚಿಗುರೆ ನಾನ ಅರಿವು ಬಲ ಕೊಡುವ ದೇವರಾತ್ಮನೆ ಸೈತಾನನ್ನು ನನ್ನ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ ಸೈತಾನನ್ನು ನನ್ನ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ ಯೇಸಯ್ಯ 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 ನನ್ನ ಸಮಾಧಾನ ಯೇಸಯ್ಯ ಯೇಸಯ್ಯ ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನನಿ ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರನಿ ನಾ ತೋಣದಂತ ಕೊಳವನ್ನು ಅಕಿಯದಂತ ಬಾವಿಯನ್ನು ಕಂಡದಂತ ಮನೆಯನ್ನು ನನಗೆ ಕೊಡುವೆನಿ ನಾ ತೋಡದಂತ ಕೊಳವನ್ನು ಅಗಿಯದಂತ ಬಾವಿಯನ್ನು ಕಟ್ಟದಂತ ಮನೆಯನ್ನು ನನಗೆ ಕೊಡುವೆನಿ ಹತ್ತಿನಂತೆ ಗೂಡನ್ನು ಕೆಡವೆ ರೆಕ್ಕೆಗಳ ಮೇಲೆ ಹೊರು ಹದ್ದಿನಂತೆ ಗೂಡನ್ನು ಕೆಡವೆ ರೆಕ್ಕೆಗಳ ಮೇಲೆ ಹೊರುತ್ತಿರುವೆ ಯೇಸಯ್ಯ 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 ನನ್ನ ಸಮಾಧಾನ ಯೇಸಯ್ಯ 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 ನನ್ನ ಅಧಿಕಾರನಿ ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನನಿ ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರನಿ ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನನಿ ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರನಿ ಯೇಸಯ್ಯ ಎಂಬುದಾಗಿ ಹೇಳೋಣವು ಯೇಸಯ್ಯ 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 ನನ್ನ ಸಮಾಧಾನನಿ ಯೇಸಯ್ಯ ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನನಿ ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರನಿ ಇನ್ನೊಂದು ಸಾರಿ ಎಲ್ಲ
ಗ್ರಹಿಕೆಗು ಮೇಲಾದ ಸಮಾಧಾನನಿ ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರನಿ ಉನ್ನತೋನ್ನತದಲ್ಲಿ ವಾಸ ಮಾಡುವಂತಹ ನನ್ನ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮವನ್ನು ದೇವರೇ ಮಹಿಮೆ ಪಡಿಸುವುದಕ್ಕೆ, ನಿನ್ನ ನಾಮವನ್ನು ಕೊಂಡಾಡುವುದಕ್ಕೆ ನೀನು ಕೊಟ್ಟಂತ ಈ ಅವಕಾಶಕ್ಕೋಸ್ಕರವಾಗಿ ಸ್ತೋತ್ರ ಅಪ್ಪ. ಎಲ್ಲ ಗ್ರಹಿಕೆಗೆ ಮೀರುವಂತ ದೇವರ ಸಮಾಧಾನವು ನಮ್ಮ ಜೀವಿತಗಳನ್ನು ನಮ್ಮ ಹೃದಯಗಳನ್ನು ಆಳ್ವಿಕೆ ಮಾಡಲಿ ಅಪ್ಪ. ಈ ದಿನದಲ್ಲಿ ಅಪ್ಪ ನಮ್ಮೊಂದಿಗೆ ಸೇರಿ ಆರಾಧಿಸಿದಂತ ಒಬ್ಬೊಬ್ಬ ದೇವ ಮಕ್ಕಳನ್ನು ದೇವರೇ ನೀವು ಆಶೀರ್ವದಿಸಿರಿ ಅಪ್ಪ. ಆತ್ಮೀಕ ಜೀವಿತದಲ್ಲಿ ದೇವರನ್ನು ಬಲಪಡಿಸಿರಿ ಅಪ್ಪ. ಬಲ ಪ್ರೀತಿ ಶಿಕ್ಷಣದ ಆತ್ಮವನ್ನು ಅನುದಿನವು ಅನುಕ್ಷಣವು ನೀಡುವಂತ ಪವಿತ್ರಾತ್ಮನು ತಾನೇ ಸಕಲ ಸತ್ಯದಲ್ಲಿ ನಡೆಸುತ್ತಾ ಈ ಒಂದು ಅಪ್ಪ ದಿನಮಾನಗಳಲ್ಲಿ ದೇವರೇ ನಿನ್ನ ಪರಲೋಕದ ಬಲವನ್ನು ಧೈರ್ಯವನ್ನು ಕೊಡುತ್ತಾ ದೇವರೇ ಒಬ್ಬೊಬ್ಬ ಕುಟುಂಬಗಳನ್ನು ಕಟ್ಟಿ ನಿಲ್ಲಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ ಸ್ವಾಮಿ. ನಿಮ್ಮ ಪರಿಶುದ್ಧ ಆತ್ಮನು ತಾನೇ ಜೊತೆಗಾರನಾಗಿದ್ದು ಹೆಜ್ಜೆ ಹೆಜ್ಜೆ ಅವರಿಗೆ ಆಧರಣೆ ಜ್ಞಾನ ಆಲೋಚನೆ ಕೊಡುತ್ತಾ ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನಮ್ಮೊಂದಿಗೆ ನೀನಿರುವಂತಹ ದೇವರಪ್ಪ, ನಿನ್ನ ಪ್ರಸನ್ನತೆ ಯಾವಾಗಲೂ ಇಸ್ರಾಯೇಲರೊಂದಿಗೆ ಹಿಂಬಲವೋ ಮುಂಬಲವೋ ಆಗಿ ದೇವರೇ ಅವ್ರನ್ನ ನಡೆಸಿದಂತ ಆ ನಿನ್ನ ಮಹಿಮೆ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ನೀನು ಅನುಗ್ರಹಿಸಿ ನಡೆಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಬೇಕೆಂಬುದಾಗಿ ನಿನ್ನ ಪರಿಶುದ್ಧವಾದ ಹಸ್ತ ಕೊಪ್ಪಿಸಿ ಕೊಡ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ.